ಬೇಸ್ಕೊಂಡ್ರೋ? ಅಕ್ಕಿ ಬೆಳೆದಷ್ಟು ಅಕ್ಕಿ ಬೆಳೆಯುತ್ತೋ, ಅಕ್ಕಿ ಬೆಳೆದಷ್ಟು ನಮ್ಮ ಜೀವನ ಬೆಳೆಯುತ್ತೆ. ನಮ್ಮ ಜೀವನ ಸುಗಮವಾದಷ್ಟು ಕೆಲಸ ಚೆನ್ನಾಗಿ ಮಾಡ್ತೀವಿ. ಕಾಯಕ ಹೆಚ್ಚಾದಷ್ಟು ಬೆವರು ಹೆಚ್ಚಾಗತ್ತೆ. ಬೆವರು ಬಂದದ್ದು ಬಾನಿಗೆ ಹರತೆ, ಬಾನಿನಿಂದ ಮೋಡಕ್ಕೆ, ಮೋಡದಿಂದ ಭೂಮಿಗೆ, ಭೂಮಿಯಿಂದ ಮರಕ್ಕೆ, ಹಸುವಿನಿಂದ ಕರುವಿಗೆ, ನದಿಗಳಿಂದ ಸಮುದ್ರಕ್ಕೆ, ಹೀಗೆ ನೀರ ಚಕ್ರ ಇದೆ ಕಣ್ರೋ. ಒಂದು ತಡೆದ್ರು ಎಲ್ಲ ನಿಂತು ಹೋಗುತ್ತೆ. ನಿನಗೆ ಶುಭವಾಗಲಿ, ಧನ್ಯವಾದ ಅಹೋರಾತ್ರ. ಆಗಲಿ ಅಹೋರಾತ್ರ, ನಿಮ್ಮ ಎಲ್ಲ ವಿಡಿಯೋಗಳನ್ನು ನೋಡ್ತಾ ಇದ್ದೀವಿ. ಅದೇ ಥರನಾಗಿ ನಾವು ಕೂಡ ಅದನ್ನೇ ನಿಮ್ಮ ಹಾದಿಯಲ್ಲೇ ನಡ್ಕೊಂಡು ಹೋಗ್ತಾ ಇದ್ದೀವಿ. ನೀವೇ ನಮಗೆ ದಾರಿದೀಪ, ನೀವೇ ನಮಗೆ ಸ್ಫೂರ್ತಿ. ವೃಕ್ಷರಕ್ಷ, ಹಾವು, ಅವೆಲ್ಲವನ್ನೂ ಮಾಡ್ತಾ ಇದ್ದೀವಿ ನಾವು. ಗಿಡಗಳಿಗೆ ನೀರು ಹಾಕೋದು, ಪ್ರಾಣಿ ಪಕ್ಷಿಗಳಿಗೆಲ್ಲ ಇದು ಮಾಡೋದು. ಆಮೇಲೆ ಹಾವು ಗಿವಿ ಏನು ಸಾಯಿಸ್ತಾ ಇಲ್ಲ. ಮನೆ ಹತ್ರ ಚೇಳು ಬರ್ತಾ ಇದೆ, ಅವ್ರ ಹತ್ರ ಭಾಳ ಬರ್ತವೆ ನಮ್ಮ ಮನೆ ಹತ್ರ. ನಮ್ಮ ಅಪ್ಪಾಜರಿಗೆ ಅದು ಚೇಳು ಅಂದರೆ ವೀರಭದ್ರೇಶ್ವರ ಸ್ವಾಮಿ ರೂಪ ಸ್ವರೂಪ ಅಂತೇನು ಹೇಳ್ತಾ ಇದ್ದಾರೆ. ನಾವು ಸಣ್ಣರಿದ್ದಾಗಲಿಂದನೂ ಮನೆ ಹತ್ರ ಬರ್ತವೆ. ಇಲ್ಲಿ ಮಟ್ಟ ಯಾರಿಗೂ ಏನು ಕಚ್ಚಿ ಏನು ಮಾಡಿಲ್ಲ. ಅವು ಬಂದು ಕೂಡಲೇ ಅಪ್ಪಾಜಿ ಹಿಡ್ಕೊಂಡು ಒಂದು ಕವರಲ್ಲಿ ಹಾಕೊಂಡ್ಬಿಡ್ತಾರೆ, ಪ್ಲಾಸ್ಟಿಕ್ ಕವರಲ್ಲಿ. ಅದು ಮೇಲೆ ಇರಲಾರ್ದಂಗೆ ಹಿಂಗೆ ಶೇಕ್ ಮಾಡ್ಕೊಂತ ಹಿಡ್ಕೊಂಡು ಹೋಗಿ ಊರು ಹೊರಗಡೆ ಹೋಗಿ ಬಿಟ್ಬಿಡ್ತಾರೆ ಅವ್ರ ಹತ್ರ. ಈಗಿಂದಲ್ಲ, ನಾನು ಚಿಕ್ಕವನಿದ್ದಲಿಂದನೂ ಇದೇ ಥರನೇ ಮಾಡ್ಕೊಂಡು ಬರ್ತಾ ಇರೋದು. ಸುಮಾರು ಈಗ ನನಗೆ 40 ವರ್ಷ, ಅವಾಗಲಿಂದನೂ ಇದೇ ಇದರಲ್ಲಿದೆ. ನಮ್ಮ ಅಪ್ಪಾಜಿ ಅವರು ಸ್ವಲ್ಪ ಹೆಚ್ಚು ಕಡಿಮೆ ನೀವೇನು ಹೇಳ್ತಿದ್ರಲ್ಲ ಅವ್ರ ಹತ್ರ, ಅದೇ ದಾರಿಯಲ್ಲೇ ಅವ್ರು ಮೊದಲಿಂದನೂ ನಡ್ಕೊಂಬಂದಿದ್ದಾರೆ ಅವ್ರ ಹತ್ರ. ವೃಕ್ಷರಕ್ಷ ಅಂತೂ ನಮ್ಮ ತೋಟದ ಹತ್ರ ಎಲ್ಲ ಭಾಳ ಮಾಡಿದ್ದಾರೆ ವೃಕ್ಷಗಳು. ಆ ವಿಡಿಯೋ ಕೂಡ ನಿಮಗೆ ಕಳಿಸ್ತೀನಿ, ವೃಕ್ಷರಕ್ಷದ. ವೃಕ್ಷ ಮನೆ ತೋಟದ ಸುತ್ತಮುತ್ತೆಲ್ಲ ಹುಣಸೆ ಮರ ಬೆಳೆಸಿರೋದು ನಮ್ಮ ಅಪ್ಪಾಜಿ ಅವರು. ಇಲ್ಲಿ ತನ ಅವರು ಹಾವು ಸಾಯಿಸಿಲ್ಲ, ಚೇಳು ಸಾಯಿಸಿಲ್ಲ, ಪ್ರಾಣಿ ಹಿಂಸೆ ಮಾಡೇ ಇಲ್ಲ, ನ್ಯಾಯವಾಗಿ ಇದು ಮಾಡ್ತಾ ಇದ್ದಾರೆ. ಎಲ್ಲ ಇಲ್ದವ್ರಿಗೆ ಕೊಡೋದು, ದಾನ ಧರ್ಮ ಮಠಗಳಿಗೆಲ್ಲ ಇದು ಮಾಡೋದು ಅವ್ರ ಹತ್ರ. ಎಣ್ಣೆಗಳು ದೇವಸ್ಥಾನಗಳಿಗೆ ಎಣ್ಣೆ ಕೊಡೋದು, ಅನ್ನ ಸಂತರ್ಪಣೆ ಎಲ್ಲಿರ್ತೈತೆ ಅಲ್ಲೆಲ್ಲ ಅಕ್ಕಿ ಪ್ಯಾಕೆಟ್ ಕೊಡೋದು, ಅವೆಲ್ಲ ಮಾಡ್ತಾಯಿದ್ದಾರೆ ಅವ್ರ ಹತ್ರ. ಎವ್ರಿ ಟೈಮ್ ಅಕ್ಕಿ ಹಾಕಬೇಕಾದ್ರೆ ನಮ್ಮ ಮನೆಗೆ ಒಂದು 20 ರಿಂದ 20 ಸ್ವಲ್ಪ ಹೆಚ್ಚು ಕಡಿಮೆ 25 ಕ್ವಿಂಟಲ್ ಎಕ್ಸ್ಟ್ರಾನೇ ಹಾಕ್ತಾರೆ ಅವ್ರ ಹತ್ರ. ಮಠಗಳಿಗೆ ದೇವಸ್ಥಾನಗಳಿಗೆ ಎಲ್ಲ ತಲೆಯೂ ಅಕ್ಕಿ ಹೋದಲ್ಲೆಲ್ಲ ಅಕ್ಕಿ ಪ್ಯಾಕೆಟ್ ಕೊಡೋದು, ಅನ್ನ ಸಂತರ್ಪಣೆ ನಡೀತಿರ್ತಲ್ಲ ಅಲ್ಲೆಲ್ಲ ಅಕ್ಕಿ ಕೊಡೋದು, ಅಂಥವೆಲ್ಲ ಭಾಳ ಮಾಡ್ತಾಯಿದ್ದಾರೆ ಅವ್ರ ಹತ್ರ.